ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಿನಿಪ್ಲಸ್ ಪವರ್ಡ್ ಬೈ ಅವಶ್ಯನೋನಿ ಅವಶ್ಯನೋನಿ ಅಪ್ಪಟ ಆರೋಗ್ಯದ ಭರವಸೆ ಅವಶ್ಯನೋನಿ ಹರ್ಬಲ್ ಕೇರ್ ಆಯುರ್ವೇದ ಪದ್ಧತಿಯ ಅಪ್ಪಟ ಉತ್ಪನ್ನ ಕನ್ನಡ ಚಿತ್ರರಂಗದಲ್ಲಿ ಪ್ರಯೋಗಾತ್ಮಕ ಸಿನಿಮಾಗಳ ಪರ್ವ ಕಾಲ ಶುರುವಾಗಿದೆ ಅದರ ಮುಂದುವರೆದ ಭಾಗವಾಗಿ ರೂಪುಗೊಂಡಿರುವ ಬಹು ನಿರೀಕ್ಷಿತ ಸಿನಿಮಾ ರಾಘು ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ನಾಯಕನಾಗಿ ನಟಿಸಿರುವ ರಾಘು ಏಕ ವ್ಯಕ್ತಿ ಚಿತ್ರ ಅಂದ್ರೆ ಸಿನಿಮಾದ ಆರಂಭದಿಂದಲೇ ಅಂತ್ಯದವರೆಗೂ ನಿಮಗೆ ಕಾಣಿಸೋದು ನಾಯಕ ಮಾತ್ರ ಇದೀಗ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗಿತ್ತು ಅದರ ಒಂದು ಝಲಕ್ ಇಲ್ಲಿದೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ವಿಭಿನ್ನ ವಿಭಿನ್ನ ಪಾತ್ರಗಳು ಜೊತೆಗೆ ಪ್ರಯೋಗಾತ್ಮಕ ಚಿತ್ರಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಒಂದಿಷ್ಟು ಕೌತುಕಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ರಾಘು ಸಿನಿಮಾ ಬಿಡುಗಡೆಯ ಹೊಸ್ತಿಲ್ನಲ್ಲಿ ನಿಂತಿದೆ ಇದೇ ಇಪ್ಪತ್ತೆಂಟಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇರುವ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಹೊಸ ಬಗೆಯ ರಾಖು ಚಿತ್ರದ ಟ್ರೈಲರ್ ಅನಾವರಣ ಯುವ ನಿರ್ದೇಶಕ ಎಂ ಆನಂದರಾಜ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ರಾಘು ಸಿನಿಮಾ ಕನ್ನಡದ ಮಟ್ಟಿಗೆ ಪ್ರಯೋಗಾತ್ಮಕ ಚಿತ್ರ ಹೊಸ ಬಗ್ಗೆ ಥ್ರಿಲ್ ಹೊಂದಿರುವಂತಹ ಈ ಸಿನಿಮಾ ಪೂರ್ತಿ ವಿಜಯ ರಾಘವೇಂದ್ರ ಒಬ್ಬರೇ ಇರಲಿದ್ದಾರೆ ಇದನ್ನ ಸೋಲೋ ಆಕ್ಟಿಂಗ್ ಸಿನಿಮಾ ಅಂತಾನು ಹೇಳ್ತಾರೆ ಸೋಲೋ ಆಗಿ ಬರ್ತಾ ಇರುವ ಚಿನ್ನಾರಿ ಮುತ್ತನಿಗೆ ಶಿವಣ್ಣ ಸಾಥ್ ಕೊಟ್ಟಿದ್ದಾರೆ ರಾಘು ಟ್ರೈಲರ್ಗೆ ಶಿವಣ್ಣನ ಪವರ್ಫುಲ್ ವಾಯ್ಸ್ ಸಿಕ್ಕಿದ್ದು ಚಿತ್ರದ ಖದರ್ ಮತ್ತಷ್ಟು ಹೆಚ್ಚಿಸಿದೆ ಜೀವನದ ದಾರಿಯಲ್ಲಿ ಕಷ್ಟ ಎಂಬ ಗುಡಿಗಳಿರುತ್ತವೆ ಆದರೆ ಇವನ ದಾರಿಯಲ್ಲಿ ಆಪತ್ತು ಎಂಬ ಅಡ್ಡ ದೊಡ್ಡ ಗೋಡೆ ನಿಂತಿತ್ತು ಎಂಬ ಪಂಚಿಂಗ್ ಡೈಲಾಗ್ ಮೂಲಕ ರಾಘು ಟ್ರೈಲರ್ ತೆರೆ ಕಾಣ್ತಾ ಇದೆ ಶಿವಣ್ಣನ ವಾಯ್ಸ್ ವಿಜಯ್ ರಾಘವೇಂದ್ರ ಅವರ ಆಕ್ಟಿಂಗ್ ಉದಯ್ ಲೀಲಾ ಛಾಯಾಗ್ರಹಣ ಸೂರಜ್ ಜೋಯಿಶ್ ಅವರ ಸಂಗೀತ ನೋಡುಗರ ಗಮನ ಸೆಳೀತಾ ಇದೆ ಟ್ರೈಲರ್ ರಿಲೀಸ್ ಬಳಿಕ ಮಾತನಾಡಿದ ವಿಜಯ್ ರಾಘವೇಂದ್ರ ರಾಘು ಸಿನಿಮಾ ಬಗ್ಗೆ ಮಾತನಾಡಲು ತುಂಬಾ ಅಂಶವಿದೆ ಸಿನಿಮಾ ಹಿಂದೆ ಪಟ್ಟಿರುವ ಶ್ರಮ ಟೆಕ್ನಾಲಜಿ ಸೇರಿದಂತೆ ತುಂಬಾ ವಿಚಾರಗಳ ಬಗ್ಗೆ ಮಾತನಾಡಬೇಕು ಇಪ್ಪತ್ತೆಂಟಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾದ ಟ್ರೈಲರ್ ಸಾಂಗ್ ನೋಡಿ ಖುಷಿ ಪಡಬೇಕಾದ್ರೆ ಇದೇ ತಿಂಗಳ ಇಪ್ಪತ್ತೆಂಟು ಬರಬೇಕು ಜನ ಸಿನಿಮಾ ನೋಡಬೇಕು ಈಗ ಒಂದು ಹಿತವಾದ ಗೊಂದಲವಿದೆ ಅದು ನಮ್ಮ ರಾಘು ಸಿನಿಮಾದ ಬಲ ಸೋಲೋ ಆಕ್ಟರ್ ಚಿತ್ರವಾಗಿತ್ತು ಒಬ್ಬನೇ ಕಲಾವಿದ ಇಡೀ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಥಿಯೇಟರ್ ಗೆ ಬಂದು ಸಿನಿಮಾವನ್ನ ನೋಡಿ ಬೆಂಬಲಿಸಿ ಅಂತ ಅವರು ಈ ಮೂಲಕ ತಿಳಿಸಿದ್ರು ಇನ್ನು ಚಿತ್ರದ ನಿರ್ದೇಶಕ ಎಂ ಆನಂದರಾಜ್ ಮಾತನಾಡಿ ರಾಘು ಪಯಣಕ್ಕೆ ಬೆಂಬಲ ಕೊಟ್ಟ ನಿರ್ಮಾಪಕರಿಗೆ ಧನ್ಯವಾದ ಎಲ್ಲ ಆಕ್ಟರ್ಸ್ ಹಾಕಿಕೊಂಡು ಸಿನಿಮಾವನ್ನ ಮಾಡಿದಾಗ ನಿರ್ಮಾಪಕ ಸಿಗುವುದೇ ಕಷ್ಟ ಇನ್ನು ಸೋಲೋ ಆಕ್ಟರ್ ಇಟ್ಕೊಂಡು ಕತೆ ಹೆಣದ ಸಿನಿಮಾ ಮಾಡುವುದು ತುಸು ಕಷ್ಟವೇ ಇದು ಸಂಪೂರ್ಣ ಟೆಕ್ನಿಕಲ್ ಚಿತ್ರವಾಗಿತ್ತು ಸೋಲೋ ಆಕ್ಟರ್ ಕತೆಯಾಗಿದ್ರು ಸಾಂಗ್ ಫೈಟ್ಸ್ ಟ್ವಿಸ್ಟ್ ಎಲ್ಲವೂ ಇದೆ ಇದೇ ಇಪ್ಪತ್ತೆಂಟಕ್ಕೆ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಅವರು ತಿಳಿಸಿದ್ರು ನಿರ್ಮಾಪಕ ರನ್ವಿತ್ ಶಿವಕುಮಾರ್ ಮಾತನಾಡಿ ರಾಘು ಬರೀ ಸಿನಿಮಾವಲ್ಲ ನಮ್ಮ ತಂಡಕ್ಕೆ ಒಂದು ಎಮೋಷನ್ ಹೊಸ ತಂಡ ಹೊಸ ಪ್ರೊಡಕ್ಷನ್ ಜೊತೆಗೆ ಬಂದಾಗ ಜನರಿಗೆ ತಲುಪಿಸೋಕೆ ಇರುವ ಸೇತುವೆ ಮಾಧ್ಯಮ ಆರಂಭದಿಂದಲೂ ಇಲ್ಲಿಯವರೆಗೂ ಅದೇ ಪ್ರೀತಿ ತೋರಿಸ್ತಾ ಇದ್ದೀರಿ ಅಂದುಕೊಂಡಂತೆ ಅಚ್ಚುಕಟ್ಟಾಗಿ ಸಿನಿಮಾವನ್ನ ಮುಗಿಸಿದ್ದೇವೆ ದೊಡ್ಡ ಮನೆಯಿಂದ ಬೆಂಬಲ ಸಿಕ್ಕಿದೆ ಕನ್ನಡಕ್ಕೆ ನಮ್ಮ ತಂಡದಿಂದ ಒಳ್ಳೆಯ ಸಿನಿಮಾ ಕೊಟ್ಟಿದ್ದೇವೆ ಎಲ್ಲರೂ ಸಿನಿಮಾ ನೋಡಿ ಹಾರಿಸಿ ಅಂತ ಅವರು ತಿಳಿಸಿದ್ರು ಏನು ನಿರ್ಮಾಪಕ ಅಭಿಷೇಕ್ ಕೋಟಾ ಮಾತನಾಡಿ ರಾಘು ಸರ್ ಅದ್ಭುತ ಕಲಾವಿದರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೆಯ ಸಿನಿಮಾ ಮಾಡಿ ಇದೇ ಇಪ್ಪತ್ತೆಂಟಕ್ಕೆ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಅಂತ ಹೇಳಿದ್ರು ಡಿಕೆಎಸ್ ಸ್ಟುಡಿಯೋ ಕೋಟಾ ಫಿಲಂ ಫ್ಯಾಕ್ಟರಿ ಪ್ರೊಡಕ್ಷನ್ ನಡಿ ರಾಘು ಸಿನಿಮಾವನ್ನ ರನ್ವಿತ್ ಶಿವಕುಮಾರ್ ಹಾಗೂ ಅಭಿಷೇಕ್ ಕೋಟಾ ನಿರ್ಮಾಣ ಮಾಡಿದ್ದಾರೆ ತಾಂತ್ರಿಕವಾಗಿ ಶ್ರೀಮಂತಿಕೆಯಿಂದ ಕೂಡಿದ್ದ ಉದಯಲೀಲಾ ಛಾಯಾಗ್ರಹಣ ವಿಜತೇತ್ ಚಂದ್ರ ಸಂಕಲನ ರಿತ್ವಿಕ್ ಮುರಳೀಧರನ್ ಹಿನ್ನೆಲೆ ಸಂಗೀತ ಚಿತ್ರಕ್ಕಿದೆ ಸೂರಜ್ ಸಂಗೀತವನ್ನ ನಿರ್ದೇಶನ ಮಾಡಿರುವ ಚಿತ್ರದ ಎರಡು ಹಾಡುಗಳಿಗೆ ವಾಸುಕಿ ವೈಭವ್ ಹಾಗೂ ಆಲೋಕೆ ಧ್ವನಿಯಾಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು ಸೋಲೋ ಆಗಿ ಆ್ಯಕ್ಟ್ ಮಾಡಿ ಮೋಡಿ ಮಾಡೋಕ್ಕೆ ಫುಲ್ ರೆಡಿ ಆಗಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ನೀವು ಕೂಡ ರಾಘು ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಹರಿಸಿ ಅಂತ ಹೇಳ್ತಾ ಈ ಸ್ಪೆಷಲ್ ಸ್ಟೋರಿನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಅಸ್ತ್ರ ಟಿ ವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ